ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ. ಸೊ ಜೂಮ್ ಕಾಲ್ ಅಲ್ಲಿ ಆಕ್ಚುಲಿ ನೀವು ಕೊಡೋ ಎಷ್ಟೋ ಟಿಪ್ಸ್ ನನ್ಗೆ ಆಲ್ರೆಡಿ ತುಂಬಾ ಯೂಸ್ಫುಲ್ ಆಗಿತ್ತು. ಸೊ ಅಫ್ಕೋರ್ಸ್ ನಾವು ಲೈವ್ ಆಗಿ ನಾವು ಇಂಟ್ರಾಕ್ಷನ್ ಮಾಡುವಾಗ ನನ್ಗೆ ಇನ್ನೂ ತುಂಬಾ ಟಿಪ್ಸ್ ಸಿಗುತ್ತೆ ಅನ್ನೋ ಖುಷಿಯಲ್ಲೇ ನಾನು ಬಂದಿದ್ದು. ಸೊ ನಾನು ಅನ್ಕೊಂಡಿದ್ದ ಹಾಗೆ ಸರ್ ನೀವು ತುಂಬಾ ನನ್ಗೆ ಗೈಡ್ ಮಾಡಿದ್ರಿ ಯಾವ ರೀತಿಯಾಗಿ ನಮ್ಮ ಯೋಚನೆಗಳು ಇರ್ಬೇಕು. ಥಿಂಕ್ ಬಿಗ್ ಅಂತ ನೀವು ಹೇಳಿದ್ರಿ. ಸೊ ಇಲ್ಲಿ ತನಕ ನಂದೇನ್ ಪ್ರಯಾರಿಟೀಸ್ ಇತ್ತು ಅದನ್ನ ನೀವು ಹೇಗ್ ಚೇಂಜ್ ಮಾಡ್ಕೋಬೇಕು ಅದ್ರ ಬಗ್ಗೆ ನೀವು ಹೇಳಿದ್ರಿ ಸರ್. ಅದೇ ರೀತಿ ನಿಮ್ಮ ಸ್ವಂತದ ಅನುಭವಗಳನ್ನ ಕೂಡ ನೀವು ಹೇಳಿದ್ರಿ. ಸೊ ನಾನ್ ಅನ್ಕೊಳ್ತಾ ಇದ್ದೆ ಸೆಲೆಬ್ರಿಟೀಸ್ ಅಂದ್ರೆ ನಿಮ್ಮಂತ ಸಾಧಕರ ಜೀವನ ತುಂಬಾ ಒಂದು ಬೇರೆ ರೀತಿಯಲ್ಲೇ ನಾನು ಊಹಿಸ್ಕೊಂಡಿದ್ದೆ. ಬಟ್ ನೀವ್ ಹೇಳದ್ಮೇಲೆ ಗೊತ್ತಾಯ್ತು ನಿಮಗೂ ಕೆಲವು ಸಾಧಕ ಬಾಧಕಗಳಿರುತ್ತೆ. ನೀವು ಕೂಡ ಯಾವ ರೀತಿ ಅದನ್ನ ಎದುರಿಸ್ತೀರಿ ಅನ್ನೋದನ್ನೆಲ್ಲ ಹೇಳ್ದಾಗ ನಾನು ಅದರಿಂದ ತುಂಬಾ ನನ್ಗೂ ಇನ್ಸ್ಪೈರ್ ಆಯ್ತು ಸರ್. ಸೊ ತುಂಬಾ ಕಲ್ತ್ಕೊಂಡೆ ನಿಮ್ ಜೊತೆ ಮಾತಾಡಿ ಯಾವ ರೀತಿ ಪ್ಲಾನಿಂಗ್ಸ್ ಎಲ್ಲ ಇರ್ಬೇಕು, ಅದಕ್ಕಾಗಿ ಯಾವ ರೀತಿ ನಾವು ನಮ್ಮ ಒಂದು ಚಟುವಟಿಕೆಗಳನ್ನ ಮಾಡ್ಬೇಕು ಅದೆಲ್ಲ ನೀವ್ ಹೇಳಿದ್ರಿ ಸರ್, ತುಂಬಾ ಯೂಸ್ಫುಲ್ ಆಗಿತ್ತು. ಅದ್ರ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ದೆ ಸರ್ ಮನೆಗ್ ಬಂದ್ಮೇಲೂ ಕೂಡ. ಸೊ ಒನ್ ಆನ್ ಒನ್ ಮೆಂಟ್ರಿಂಗ್ ಇಂದ ನಿಜವಾಗ್ಲೂ ನಂಗೆ ತುಂಬಾ ಒಂದು ಯೂಸ್ ಆಯ್ತು ಅಂತ ನಾನು ಹೇಳ್ತೀನಿ ಸರ್. ಅಂದ್ರೆ ನನ್ನ ವಿಚಾರಗಳನ್ನ ತುಂಬಾ ನಾನು ಒಂದು ಅಪ್ಗ್ರೇಡ್ ಮಾಡ್ಕೊಳಕ್ಕೆ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಲತಾ ಅವರು ತಮ್ಮ ಅನುಭವನ ಹಂಚ್ಕೊಂಡ್ರು. ನಾನು ನಮ್ಮ 3 ಮಂತ್ಸ್ ಆನ್ಲೈನ್ ಕೋರ್ಸ್ ಇಲ್ಲಿ ಬಂದವ್ರಿಗೆಲ್ಲ ಒಂದು ಝೂಮ್ ಅಲ್ಲಿ ಅಥವಾ ಆನ್ಲೈನ್ ಅಥವಾ ಆಫ್ಲೈನ್ ಅಲ್ಲಿ ಒಂದು ತಾಸು ಕೊಡ್ತೇನೆ. ಆ ರೀತಿ ಒಂದು ತಾಸು ಲತಾ ಅವ್ರಿಗೆ ಕೊಟ್ಟಾಗ ಅವರ ಅನುಭವವನ್ನ ಇಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ತರದ ಒಂದು 1-to-1 ಮೆಂಟ್ರಿಂಗ್ ಹೇಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಈಗ ಚಂಗಲ್ರಾಯರ ಜೊತೆ ಕೂಡ ನಾನು ಅವ್ರಿಗೆ ಆರಂಭದಲ್ಲಿನೇ ಆ 1-to-1 ಮೆಂಟ್ರಿಂಗ್ ಬಗ್ಗೆ ಅರ್ಥ ಮಾಡಿಸಿದ್ದೆ. ಚಂಗಲ್ರಾಯರ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ? ನಮಗೆ ನಮಸ್ಕಾರ ಸರ್. ನಮಸ್ಕಾರ. ಬ್ಯೂಟಿಫುಲ್ ಈವ್ನಿಂಗ್ ಸ್ನೇಹಿತರೆ. ಈ 1-to-1 ಮೆಂಟ್ರಿಂಗ್ ಅಂದ್ರೆ ಒಬ್ಬ ಮನುಷ್ಯರಲ್ಲಿ ಇರ್ತಕ್ಕಂತಹ ಒಂದು ಸ್ವಾಟ್ ಅನಾಲಿಸಿಸ್ ಮಾಡಿದಾಗ ಏನೇನು ಸ್ಟ್ರೆಂಗ್ತ್ ಇದೆ, ವೀಕ್ನೆಸ್ ಇದೆ, ಆಪರ್ಚುನಿಟಿ ಅವೆಲ್ಲವೂ ತಮಗೆ ಗೊತ್ತಾಗುತ್ತೆ ಸರ್. ನಾವೇನನ್ಕೊಂಡಿರ್ತೀವಿ ಅಂದ್ರೆ ಆಸ್ ಅನ್ ಅಪ್ಲಿಕೆಂಟ್, ಆಸ್ ಅನ್ ಪಾರ್ಟಿಸಿಪೆಂಟ್ ಅಥವಾ ಕ್ಯಾಂಡಿಡೇಟ್ ನನಗೆ ಗೊತ್ತಿದೆ ಎಲ್ಲ ವಿಷಯಗಳು, ನಾನು ಕಲ್ತಿರೋದೇ ಜಾಸ್ತಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ನಾವು ತಮ್ಮ ಜೊತೆಗೆ ಮಾತಾಡಿದಾಗ, ಒಂದು ವ್ಯವಹಾರ ಮಾಡಿದಾಗ, ಒಂದು ಸಂಸ್ಥೆ ಆಗಲಿ ಒಂದು ಸಂಘದಲ್ಲಿ ಮಾತಾಡಿದಾಗ ನಮ್ಮ ಅರಿವು ನಮ್ಗೆ ಗೊತ್ತಾಗಿರಲ್ಲ, ನಾವು ವಾಟ್ ಮಿಸ್ಟೇಕ್ಸ್ ವಿ ಆರ್ ಕಮಿಟಿಂಗ್ ಅಂತ ಗೊತ್ತಾಗೋದಿಲ್ಲ. ಆವಾಗ ಈ ಮೆಂಟ್ರಿಂಗ್ ಪಾತ್ರ ಬರುತ್ತೆ, ಮಾರ್ಗದರ್ಶಕರ ಪಾತ್ರ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಇದನ್ನು ಹೇಳಬೇಕಾಗಿತ್ತು, ಇಂತಹ ವಿಷಯ ಮಾತನಾಡಬೇಕಾಗಿತ್ತು, ಇಷ್ಟು ನಿಮಿಷದಲ್ಲೇ ಹೇಳಬೇಕಾಗಿತ್ತು, ಈ ಇದು ಕಂಟೆಂಟ್ಸ್ ಈ ತರ ಇರಬೇಕಾಗಿತ್ತು ಅನ್ನೋದನ್ನ ತಾವು ಅವರಿಗೆ ಒಂದು ಮಾರ್ಗದರ್ಶನ, ಒಂದು ಮಾರ್ಗ ತೋರಿಸ್ಕೊಡ್ತೀರಿ, ದಿಕ್ಕು ತೋರಿಸ್ತೀರಾ. ಅದು ಬಹಳ ಇಂಪಾರ್ಟೆಂಟು. ಕೆಲವರ ಮನಸ್ಸಿನಲ್ಲಿ ಆಲೋಚನೆಗಳು ಬಹಳಷ್ಟು ಇರುತ್ತೆ, ಅವ್ರು ನಿರ್ದಿಷ್ಟವಾದ ಮಾರ್ಗವನ್ನು ಸೆಲೆಕ್ಟ್ ಮಾಡಕ್ಕೆ ಆಗೋದಿಲ್ಲ ಅವ್ರಿಗೆ. ಅವ್ರಿಗೆ ನಿರ್ದಿಷ್ಟವಾದ ಸೆಲೆಕ್ಟ್ ಮಾಡೋದಕ್ಕೆ ತಮ್ಮ ಸಹಾಯ ಬೇಕೇ ಬೇಕಾಗುತ್ತೆ ಸರ್. ಈಗ ಒಂದು ಕ್ರಿಕೆಟ್ ತಗೊಂಡ್ರೆ ಅವ್ನ ಬಾಲ್ ಎಲ್ಲಿ ಹೊಡಿಬೇಕು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ, ಒಂದ್ಸಲ ಔಟ್ ಆಗ್ತಾ ಇರ್ತಾರೆ. ಆದರೆ ಅದನ್ನ ಹೆಂಗೆ ಡಿಫೆಂಡ್ ಮಾಡಬೇಕು, ಹೇಗೆ ಆಡಬೇಕು ಅನ್ನೋದನ್ನ ಆ ಸೂಕ್ಷ್ಮತೆ ತಾವು ತಿಳಿಸ್ಕೊಡ್ತೀರಲ್ವಾ, ಅದು ಮೆಂಟ್ರಿಂಗ್ ಅಂತ ನಾನು ಹೇಳಿಕೆ ಬಯಸ್ತೇನೆ. ಈಗ ನಾನು ಒಂದು ಇಂಡಿಯನ್ ಸೀನಿಯರ್ ಚೇಂಬರ್ ಅಲ್ಲಿ ಮಾತಾಡ್ತಾ ಇದ್ದೆ, ಕೆಲವು ವಿಷಯಗಳು ಗೊತ್ತಾಗ್ತಾ ಇರಲಿಲ್ಲ, ನಮ್ಮ ಪಾಡಿಗೆ ನಾವು ಮಾತಾಡ್ತಕೊಂಡು ಹೋಗ್ತಾ ಇದ್ವಿ. ಆದರೆ ಕಂಟೆಂಟ್ಸ್ ಏನು, ಸ್ಟಾರ್ಟಿಂಗ್ ಹೆಂಗಿರ್ಬೇಕು, ಮಧ್ಯೆ ಹೇಗಿರ್ಬೇಕು, ಕೊನೆ ಹೇಗಿರ್ಬೇಕು, ಇವೆಲ್ಲವೂ ಬೇಕು. ಮತ್ತೆ ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೇಕು, ಎಲ್ಲಿ ಜಾಸ್ತಿ ಮಾಡಬೇಕು, ಎಷ್ಟು ಕಡಿಮೆ ಮಾಡಬೇಕು, ನಮ್ಮ ಹಾವಭಾವಗಳು ಏನು, ನಾವು ಏನು ಮಾತಾಡಬೇಕು, ಪದಗಳ ಅರ್ಥ ಏನು, ಒಂದೊಂದು ಪದಕ್ಕೂ ಜೀವ ಇದೆ, ಆ ಪದಗಳ ಅರ್ಥ ತಿಳ್ಕೊಂಡು ನಾವು ಮಾತಾಡಬೇಕು. ಹುಚ್ಚುಚ್ಚಾಗಿ ಮಾತಾಡಬಾರ್ದು, ಮನಸ್ಸಿಗೆ ಬಂದೇ ಮಾತಾಡಬಾರ್ದು. ನಮ್ಮ ನಾಲಿಗೆಯಿಂದ ಹೊರಗೆ ಬಂದ್ರೆ ತಿರುಗಿ ವಾಪಸ್ ತಗೊಳಗಾಗಲ್ಲ. ಮಾತು ಬಹಳ ಮುಖ್ಯ, ಮಾತು ಮಾಣಿಕ್ಯ, ಅದರಿಂದ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ತಾವು ಹೇಳ್ಕೊಡ್ತಾ ಇದ್ದೀರಿ. ನಮ್ಮ ಯಶಸ್ಸು ಏನಿದೆ, ನಮ್ಮ ಜೀವನದಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಇದು ಮಾರ್ಗದರ್ಶನ ಬಹಳ ಮುಖ್ಯ. ನಮಗೆ ಯಾವುದೋ ಒಂದು ರೂಟ್ ನಲ್ಲಿ ಹೋಗ್ತಾ ಇರ್ತೀವಿ, ಆದರೆ ನಮ್ಮ ಗುರಿ ಏನು, ನಾವೇನು ಅನ್ನೋದು ನಮ್ಗೆ ಕೆಲವೊಂದ್ಸಲಿ ಸ್ವ ಅರಿವು ಇರೋದಿಲ್ಲ. ಆ ಸ್ವ ಅರಿವು ನಾವು ಮಾಡ್ಕೊಂಡಾಗ, ನಮ್ಮ ಕಷ್ಟಗಳನ್ನು ತಮಗೆ ಹೇಳ್ಕೊಟ್ಟಾಗ, ತಮ್ಮ ಉತ್ತರಗಳು ಅದಕ್ಕೆ ಸಮಂಜಸವಾದ ಉತ್ತರಗಳು ತಿಳ್ಕೊಂಡು ಅದರ ಕಡೆ ನಾವು ಗಮನ ಕೊಟ್ಟಾಗ ಅದ್ಭುತವಾದ ರಿಸಲ್ಟ್ಸ್ ಬರುತ್ತೆ, ಗುರಿ ತಲುಪಲಿಕ್ಕೆ ಆಗತ್ತೆ ಅಂತ ಹೇಳಿಕೆ ಬಯಸ್ತೀನಿ ಸರ್. ಅದಕ್ಕೆ ಮಾರ್ಗದರ್ಶನ ಬಹಳ ಮುಖ್ಯ ಅಂತ ಹೇಳ್ತೀನಿ. ನಮ್ಮ ಕಲಂದರ್ ಅವರು ಈ 1-to-1 ಮೆಂಟರಿಂಗ್ ಇಂದ ಏನ್ ಲಾಭ ಅನ್ನೋದನ್ನ ಹೇಳ್ತಾರೆ. ಎಸ್ ಕಲಂದರ್ ಜಿ ನಮಸ್ಕಾರ. 1-to-1 ಮೆಂಟರಿಂಗ್ ಬಗ್ಗೆ ಹೇಳಿದ್ರು ಎಲ್ಲ ಸರಿ ಇದೆ. 1-to-1 ಮೆಂಟರಿಂಗ್ ಅಂದ್ರೆ ಅನೇಕ ವಿಷಯಗಳನ್ನ ನಾವು ಎಲ್ಲರಿದ್ರು ಹೇಳಕ್ ಆಗೋದಿಲ್ಲ ಸರ್, ಕೇಳೋಕು ಆಗೋದಿಲ್ಲ. 1-to-1 ಮೆಂಟರಿಂಗ್ ನಲ್ಲಿ ನಾನು ನಿಮ್ಮ ಹತ್ರ ಕೇಳ್ಬಹುದು, ಅದನ್ನ ಅದಕ್ಕೆ ನಾನು ಉತ್ತರಗಳನ್ನ ಕಂಡು ಹಿಡ್ಕೋಬಹುದು.
ನಮಗೆ ಸೂಕ್ಷ್ಮತೆ ಇರುತ್ತೆ ಯಾವುದೇ ಒಂದು ವಿಷಯದಲ್ಲಿ. ಆ ಸೂಕ್ಷ್ಮತೆ ಗೊತ್ತಾಗೋದು ಒನ್ ಟು ಒನ್ ಮೆಂಟರಿಂಗ್ನಲ್ಲಿ. ಈಗ ವೇದ ಹೇಳ್ಕೊಡ್ತಾರೆ ಮಂತ್ರಗಳು, ಅದರಲ್ಲಿ ಯಾವುದೋ ಪರ್ಟಿಕ್ಯುಲರ್ ಮಂತ್ರ ಯಾವುದೋ ಒಂದು ರೂಪಕ್ಕೆ ಮತ್ತಾಗಿರುತ್ತೆ. ಅದು ಒನ್ ಟು ಒನ್ ಮೆಂಟರಿಂಗ್ನಲ್ಲೇ ಗೊತ್ತಾಗೋದು, ಅದು ಅದು ಜನರಲ್ ಮೆಂಟರಿಂಗ್ನೇ ಗೊತ್ತಾಗೋದಿಲ್ಲ ಅದು. ಹಾಗೆ ನನಗೆ ಅದು ಪರ್ಟಿಕ್ಯುಲರ್ ಏನಾದರೂ ಯಾವ್ದಾದ್ರು ಸೂಕ್ಷ್ಮ ವಿಚಾರಗಳು ನಾನು ತಿಳ್ಕೊಬೇಕಾದ್ರೆ ಒನ್ ಟು ಒನ್ ಮೆಂಟರಿಂಗ್ನಲ್ಲಿ ನಾವು ಹೇಳ್ಕೋಬಹುದು, ಅಥವಾ ಕೇಳ್ಕೊಳಕ್ಕೂ ನಮಗೆ ನಾಚಿಕೆ ಇರೋದಿಲ್ಲ ನೋಡಿ. ಬೇರೆ ಯಾರು ಇರೋದಿಲ್ಲ, ಬೇರೆ ಎಲ್ಲರ ಹತ್ರ ಕೇಳಕ್ ಅವ್ರು ಏನ್ ಅನ್ಕೊಂತಾರೋ ಇವ್ರು ಏನ್ ಅನ್ಕೊಂತಾರೋ ಅನ್ನೋ ನಮಗೊಂದು ಕೀಳರಿಮೆ ಇರ್ತದೆ. ಆ ಕೀಳರಿಮೆ ಇಲ್ದಂಗೆ ಮಾರ್ಗದರ್ಶಕರ ಹತ್ರ ನಾವು ಸಂವಾದ ನಡೆಸೋದು ಒನ್ ಟು ಅವರ್ ಮೆಂಟರಿಂಗ್. ಸರ್ ನಮಸ್ಕಾರ ಸರ್. ಎಸ್ ಗುಡ್ ಕಲಂದರ್. ಸ್ನೇಹಿತರೆ, ನಮ್ಮ ಮೆಂಟರಿಂಗ್ ಪ್ರೋಸೆಸ್ ನಲ್ಲಿ ಒನ್ ಟು ಒನ್ ಮೆಂಟರಿಂಗ್, ಗ್ರೂಪ್ ಮೆಂಟರಿಂಗ್, ಅದು ಆಫ್ಲೈನ್ ನಲ್ಲಿ ಇರುತ್ತೆ. ಇನ್ನು ಆನ್ಲೈನ್ ನಲ್ಲಿ ನಾವು 3 ಮಂತ್ ಸರ್ಟಿಫಿಕೇಟ್ ಕೋರ್ಸ್ ಏನ್ ಮಾಡ್ತೀವಿ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇರ್ತವೆ. ಇಲ್ಲಿ ನಾವು ಹೆಚ್ಚು ಮೆಂಟರಿಂಗ್ ಮಾರ್ಗದರ್ಶನದ ಪಾತ್ರವನ್ನ ಮಹತ್ವವನ್ನ ಹೆಚ್ಚು ಹೇಳ್ತೇವೆ. ಫ್ರೀ ವೆಬಿನಾರ್ಸ್ ಆಗಾಗ ಮಾಡ್ತಾ ಇರ್ತೇವೆ. ನೀವು 9620303000 ಇಲ್ಲಿ ನೀವು ಜಸ್ಟ್ ಮೆಸೇಜ್ ಮಾಡಿ ವಿ ಆರ್ ಇಂಟ್ರೆಸ್ಟೆಡ್ ಫಾರ್ ದ ಫ್ರೀ ವೆಬಿನಾರ್ ಅಂತ ಹೇಳಿದ್ರೆ ಸಾಕು, ನಮ್ಮ ನೆಕ್ಸ್ಟ್ ಫ್ರೀ ವೆಬಿನಾರ್ಗೆ ನಿಮ್ಗೆ ಆಹ್ವಾನ ಕೊಡ್ತೇವೆ. ಅದ ಪಾರ್ಟಿಸಿಪೇಟ್ ಮಾಡ್ತೀರಾ, ನಿಮ್ ಜೊತೆ ನಾವು ಖುದ್ದಾಗಿ ಝೂಮ್ ಮೀಟಿಂಗ್ ನಲ್ಲಿ ಮಾತಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಆಗಾಗ ಈ 3 ಡೇಸ್ ರೆಸಿಡೆನ್ಶಿಯಲ್ ಕ್ಯಾಂಪ್ ಮಾಡ್ತಾ ಇರ್ತೇವೆ. ಸೊ ಅದ್ರ ಬಗ್ಗೆ ಒಂದು ಪುಟ್ಟದಾಗಿ ಚೆಂಗಲ್ ರಾಯರು ನಮ್ಮ ಚೇರ್ಮನ್ ಮಾಹಿತಿ ನೀಡ್ತಾರೆ. ಅವರ ಬ್ಯಾಕ್ಗ್ರೌಂಡ್ ಅಲ್ಲೇನೆ ಅವ್ರ ನಂಬರ್ ಕಾಣಿಸ್ತಾ ಇರುತ್ತೆ. ಯಾವುದೇ ಅನುಮಾನ ಇದ್ರು ಅವ್ರಿಗೆ ನೀವು ಯಾವುದೇ ಸಂಕೋಚ ಇಲ್ಲದಲ್ಲೇ ಕರೆ ಮಾಡ್ಬಿಡಿ. ಏನಂತೀರಿ ಚಂಗರ್ ಅವರೇ? ಖಂಡಿತ ಸರ್. ಈ ಪ್ರತಿಯೊಬ್ಬರು ಸರ್ ಬರೀ ಈ ಕೋವಿಡ್ ನಿಂದ ಆನ್ಲೈನ್ ನಲ್ಲೇ ಮಾಡ್ತಾ ಇದ್ದೀರಾ, ನಾವು ಹೊರಗಡೆ ಆಫ್ಲೈನ್ ನಲ್ಲಿ ನಾವು ಫಿಸಿಕಲ್ ಆಗಿ ಮೀಟ್ ಆಗ್ಬೇಕು, ಕ್ಯಾಂಪ್ ಮಾಡಿ ಅಂತ ಬಹಳಷ್ಟು ದೂರವಾಣಿಗಳು ಕರೆಗಳು ಬಂತು ಸರ್. ಆದ್ದರಿಂದ ನಾವು 3 ದಿವಸ ಒಂದು ರೆಸಿಡೆನ್ಶಿಯಲ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಒಂದು ಆಯೋಜಿಸ್ತಾ ಇದ್ವಿ. ಆ ಒಂದು ಕ್ಯಾಂಪ್ ನಲ್ಲಿ ನಾವು ಬೆಂಗಳೂರಿಗೆ ಹತ್ತಿರತಕ್ಕಂತ ಒಂದು ಪ್ರದೇಶ ಡಿವೈನ್ ಸೆಂಟರ್ ಅಂತ ಹೇಳ್ಬೋದು, ಆ ಸ್ಥಳದಲ್ಲಿ 3 ದಿವಸಗಳ ಕಾಲ ಊಟ ವಸತಿ ಸೌಕರ್ಯಗಳಿರುತ್ತೆ. ಮತ್ತೆ ಜೊತೆಗೆ ನಮ್ಗೆ ಬಹಳ ಅದ್ಭುತವಾದಂತ ವಿಷಯ ಅಂತ ಹೇಳಿದ್ರೆ, ನಿಮ್ಮ ಜೊತೆಗೆ ಅಂದರೆ ನಮ್ಮ ಮೆಂಟರ್ ಜಯಪ್ರಕಾಶ್ ನಾಗತ್ತೆ ಹಳ್ಳಿಯವರ ಜೊತೆಗೆ ನಾವು 3 ದಿವಸಗಳ ಕಾಲ ಜೊತೆಗಿದ್ದು ಕಲಿಕೆಯನ್ನು ಜಾಸ್ತಿ ಮಾಡ್ಕೊತೀವಿ, ನಮ್ಮ ಜೀವನದ ಕೌಶಲ್ಯಗಳನ್ನ ನಾವು ಜಾಸ್ತಿ ಮಾಡ್ಕೊತೀವಿ. ಆ ಒಂದು ಸಮಯದಲ್ಲಿ ವಿಡಿಯೋ ರೆಕಾರ್ಡಿಂಗ್ಸ್ ಇರುತ್ತೆ, ಮತ್ತೆ ನಮ್ಮ ಸ್ಟೇಜ್ ನಲ್ಲಿ ಮಾತಾಡೋದಿರುತ್ತೆ, ಅಸೈನ್ಮೆಂಟ್ಸ್ ಇರುತ್ತೆ, ಗ್ರೂಪ್ ಆಕ್ಟಿವಿಟೀಸ್ ಅಂತ ಏನ್ ಮಾಡ್ತೀವಿ ಇವೆಲ್ಲವೂ ಇರ್ತವೆ. ಇದು ಬಹಳ ಅದ್ಭುತವಾದ್ದು. ಆದ್ದರಿಂದ ಯಾರು ಈ ಒಂದು ಕ್ಯಾಂಪ್ಗೆ ಸೇರ್ಕೊಂತಾರೋ ಅವ್ರಿಗೆ ಈ 3 ದಿವಸಗಳ ಕಾಲ ಒಂದು ಹೊರಗಡೆ ಪ್ರಪಂಚದಲ್ಲೇ ಒಂದು ಮಿನಿ ಸ್ವರ್ಗದಲ್ಲೇ ಒಂದು ಚೆನ್ನಾಗಿರ್ತಕ್ಕಂಥದ್ದಾಗತ್ತೆ, ಮತ್ತೆ ಕಲಿಕೆನೂ ಆಗುತ್ತೆ, ಎರಡೂ ಆಗತಕ್ಕಂಥದ್ದು ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್. ರೀಸನಬಲ್ ರೇಟ್ ಒಂದು ಒನ್ ಟು ಒನ್ ಮೆಂಟರಿಂಗ್ ಒಂದು ಸೆಂಟೆನ್ಸ್ ಆಡ್ ಮಾಡ್ಬೇಕು ಸರ್. ಹೇಳಿ ಸರ್, ಹೇಳಿ. ಮಹಾಭಾರತದಲ್ಲಿ ಅರ್ಜುನನ ಜೊತೆ ಕೃಷ್ಣ ಯಾವಾಗ್ಲೂ ಇದ್ದ, ಯಾವಾಗ್ಲೂ ಇದು ಮಾಡು ಅದು ಮಾಡು ಹೇಳ್ತಾನೆ ಇದ್ದ, ಅದು ಮೆಂಟರಿಂಗ್. ಭಗವದ್ಗೀತೆ ಬೋಧಿಸಿದ್ನಲ್ಲ ಸರ್, ಅದು ಒನ್ ಟು ಒನ್ ಮೆಂಟರಿಂಗ್. ಓಕೆ ಓಕೆ, ಗುಡ್ ಗುಡ್. ಇನ್ನು ಸ್ನೇಹಿತರೆ, ನಮ್ ಜೊತೆ ಲತಾ ಅವ್ರು ಇದಾರಲ್ಲ, ಲತಾ ಅವರು ಒಟ್ಟಾರೆ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋದಕ್ಕೆ ಅವ್ರಿಗೆ ಟಾಸ್ಕ್ ಕೊಡ್ತಾನೆ, ಯಾಕೆಂದ್ರೆ ಅವ್ರಿಗೆ ನಿರೂಪಣೆ ಬಗ್ಗೆ ಆಸಕ್ತಿ ಜಾಸ್ತಿ. ಆರಂಭ ಅವ್ರ ಕಡೆಯಿಂದಾನೆ ಮಾಡಿದ್ದೆ ಈ ವಿಡಿಯೋ. ಮೇಡಮ್ ಪ್ಲೀಸ್ ಎಂಡ್ ದಿಸ್ ವಿಡಿಯೋ. ಖಂಡಿತ ಸರ್, ನಾನು ನಿಮ್ಮ 3 ಮಂತ್ಸ್ ಆನ್ಲೈನ್ ಕೋರ್ಸಿನ ಒಬ್ಬ ವಿದ್ಯಾರ್ಥಿಯಾಗಿ ಅನೇಕ ಲಾಭಗಳನ್ನ ಪಡ್ಕೊಂಡಿದ್ದೀನಿ. ಈಗ ಕಲಂದರ್ ಸರ್ ಹೇಳಿದ್ದಿರ್ಬೋದು, ಚಂಗಲ್ರಾಯ ಸರ್ ಹೇಳಿದ್ದಿರ್ಬೋದು, ಎಲ್ಲ ಅಕ್ಷರಶಃ ಸತ್ಯ ಅಂತ ನಾನು ಹೇಳ್ತೀನಿ ಸರ್. ಅದೇ ರೀತಿ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಈ ಒಂದು ಕೋರ್ಸ್ನ ಒಂದು ಪ್ರಯೋಜನಗಳನ್ನ ಪಡ್ಕೋಬೇಕು ಅಂತ ಆಶಿಸ್ತಾ ಇದ್ದೀನಿ ಸರ್. ಅದೇ ರೀತಿ ಈ ಒಂದು ವಿಡಿಯೋವನ್ನು ನೋಡಿದವರು ಖಂಡಿತ ನೀವು ನಮ್ಮ ಆನ್ಲೈನ್ ನ ಒಂದು ಕೋರ್ಸ್ನ ಬಗ್ಗೆ ಎಂಕ್ವೈರಿ ಮಾಡಿ ನಮ್ಮ ಚಂಗಲ್ರಾಯ ಸರ್ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮಂತೆಯೇ ನೀವು ಕೂಡ ಈ ಕೋರ್ಸ್ನ ಪ್ರಯೋಜನಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಓಕೆ ಗುಡ್. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಫ್ರೀ ವೆಬಿನಾರ್ ನಲ್ಲಿ ಭೇಟಿ ಮಾಡ್ತೇನೆ, ಅಲ್ಲಿವರೆಗೂ ಯೂಟ್ಯೂಬ್ ನಲ್ಲಿರುವಂತಹ ವಿಡಿಯೋಗಳನ್ನ ಗಮನಿಸ್ತಾ ಇರಿ, ರೆಗ್ಯುಲರ್ ಆಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಬೈ ಬೈ, ಟಾಟಾ.